ಈಗಾಗಲೇ ಕುಮಾರಸ್ವಾಮಿ ಅವ್ರ ಮೇಲೆ, ನಿರಾಣಿ ಅವ್ರ ಮೇಲೆ, ಜೊಲ್ಲೆ ಅವ್ರ ಮೇಲೆ ಲೋಕಾಯುಕ್ತರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ, ಮತ್ತು ಅವ್ರಿಗೆ ಯಾಕೆ ಕೊಡಲಿ ನೀವು ಪ್ರಾಸಿಕ್ಯೂಷನ್ಗೆ? ಅವರು ಬಿಜೆಪಿ ಅವರಿಗೆ ಕಾಂಗ್ರೆಸ್ ಪಕ್ಷ ಕೊಡುವಂಥ ಯೋಜನೆಗಳ ಬಗ್ಗೆ ಅಸಮಾಧಾನ ಇರೋದ್ರಿಂದ ಅವರು ಈ ಒಂದು ಸಿದ್ದರಾಮಯ್ಯ ಬಗ್ಗೆ ಅವಹೇಳನ ಮಾಡ್ತಾ ಇದ್ದಾರೆ. ಬಿಜೆಪಿಯ ಎಷ್ಟು ಹಗರಣಗಳ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ರಿ ಅಂತ ಹೇಳಿ ಎಲ್ಲರೂ ಪ್ರೈವೇಟ್ ಪಿ ಸಿ ಎಷ್ಟೋ ಜನ ಮಾಡಿದ್ರು ಕೂಡ ಅದಕ್ಕೆ ಯಾಕೆ ಅನುಮತಿಯನ್ನು ಕೊಟ್ಟಿಲ್ಲ? ಸಿದ್ದರಾಮಯ್ಯ ಅವ್ರದ್ದು ಒಂದು ಪ್ರಕರಣವೇ ಅಲ್ಲ, ಅದು ಮುಚ್ಚೋದಂಥ ಪ್ರಕರಣ ಅದು. ಇದ್ಯಾವುದು ಆಗುವುದಿಲ್ಲ. ಸಿದ್ದರಾಮಯ್ಯನವರು ಗಟ್ಟಿ, ಸಿದ್ದರಾಮಯ್ಯನವರು ಅಣ್ಣರಾಮಯ್ಯನವರು, ಅವ್ರಿಗೆ ಭಯ ಬಂದಿದೆ. ಈಗ ಅವ್ರು ಮಾಡಿರತಕ್ಕಂಥ ಹಗರಣಗಳು ಇವತ್ತು ಬಯಲಿಗೆ ತರ್ತಾರಪ್ಪ ಇವರು ಅನ್ನುವಂಥದ್ದಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಲ್ರಿ, ಮಕ್ಕಳಿಗೆ ಕೊಡು ತತ್ತಿಯಲ್ಲಿ ಕೂಡ ಒಂದು ಹಗರಣ ಮಾಡಿದರು, ಮತ್ತು ಇದಕ್ಕಿಂತ ನಾಚಿಕೆಟ್ಟು ಕೆಲಸ ಏನು ಬೇಕ್ರಿ? ನರೇಂದ್ರ ಮೋದಿಯವ್ರ ನೇತೃತ್ವ ಸರ್ಕಾರ ಏನು ನಮ್ಮ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದೆ ಅವತ್ತಿನಿಂದ ಇವತ್ತಿನವರೆಗೆ ಪ್ರತಿಯೊಂದು ರಾಜ್ಯದಲ್ಲಿ ಹಿಂಬಾಲಿಗದಿಂದ ಅಧಿಕಾರ ತಗೋಬೇಕು ಅನ್ನುವಂಥ ಒಂದು ಹುಣ್ಣಾರದಲ್ಲಿರುವಂಥ ಏನು ನರೇಂದ್ರ ಮೋದಿಯವರಿದ್ದರು, ಮತ್ತು ಮೋದಿಯವರಾಗಲಿ ಅವ್ರ ಸರ್ಕಾರ ಏನಿದ್ದು ಯಾರಿದ್ದರೂ ಏನಿದ್ರು ಸಿದ್ದರಾಮಯ್ಯವರನ್ನು ಮಾತ್ರ ಏನು ಮಾಡಲಿಕ್ಕೆ ಆಗೋದಿಲ್ಲ. ರಾಜ್ಯಪಾಲರು ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅದನ್ನು ನಾವು ಸಂಪೂರ್ಣ ಖಂಡನೆ ಮಾಡ್ತೀವಿ. ಇದು ನಿಜವಾಗಿಯೂ ರಾಜಕೀಯ ದುರುದ್ದೇಶದಿಂದ ಕೂಡಿರ್ತಕ್ಕಂಥದ್ದು ಇದೊಂದು ವಿಚಾರ. ಈಗಾಗಲೇ ಕುಮಾರಸ್ವಾಮಿ ಅವ್ರ ಮೇಲೆ, ನಿರಾಣಿ ಅವ್ರ ಮೇಲೆ, ಜೊಲ್ಲೆ ಅವ್ರ ಮೇಲೆ ಲೋಕಾಯುಕ್ತರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ, ಮತ್ತು ಅವ್ರಿಗೆ ಯಾಕೆ ಕೊಡಲಿ ನೀವು ಪ್ರಾಸಿಕ್ಯೂಷನ್ಗೆ? ನೀವೊಬ್ಬ ಆರ್ ಟಿ ಐ ಕಾರ್ಯಕರ್ತನ ಮಾತು ಕೇಳಿಕೊಂಡು ಇದು ಸಿದ್ದರಾಮಯ್ಯ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಏನು ಪ್ರಾಸಿಕ್ಯೂಷನ್ ಇದೆ ಸಂಪೂರ್ಣ ರಾಜಕೀಯ ಪ್ರೇರಿತ ಐತಿ. ಇದನ್ನು ಸಂಪೂರ್ಣ ಖಂಡಿಸ್ತೇವೆ. ನೀವು ಏನೇ ಷಡ್ಯಂತ್ರ ಮಾಡಿದ್ರು ಸಹಿತ ನಮ್ಮ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರ್ತೈತಿ. ಸಿದ್ದರಾಮಯ್ಯನು ಏನು ನಮ್ಮ ಕರ್ನಾಟಕದ 6 ಕೋಟಿ ಜನತೆಗೆ ಕೊಟ್ಟಿರ್ತಕ್ಕಂಥ ಬಾಕಿಗಳನ್ನು ನೋಡಿ ಬಿ ಜೆ ಪಿ ಅವ್ರಿಗೆ ಹೊಟ್ಟೆ ಉರಿ ಬಂದೈತಿ. ಅವರ ಜನಪ್ರಿಯತೆ, ಕಾಂಗ್ರೆಸ್ ಪಕ್ಷದ ಜನಪ್ರಿಯತೆಯನ್ನು ನೋಡಿ ಅದಕ್ಕೆ ನಾವು ಕಾಂಗ್ರೆಸ್ ಕಾಂಗ್ರೆಸ್ನವರು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ. ನಾವು ಯಾವಾಗಿದ್ರು ನಾವು ಜನರ ನ್ಯಾಯಪರವಾಗಿರ್ತೇವೆ. ಈ ಪ್ರಾಸಿಕ್ಯೂಷನ್ ಕೂಡಲೇ ರಾಜ್ಯಪಾಲರು ವಾಪಸ್ ಪಡಿಬೇಕು. ರಾಜ್ಯಪಾಲರು ಇಲ್ಲಿಂದ ವಾಪಸ್ ಕರೆಸ್ಕೋಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ. ರಾಜ್ಯಪಾಲರಾದಂಥ ಕರ್ನಾಟಕ ರಾಜ್ಯಪಾಲರು ಬಿ ಜೆ ಪಿ ಏಜೆಂಟ್ ರೀತಿಯಾಗಿ ವರ್ತಿಸುತ್ತಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರು ಇಷ್ಟು ದಿವಸ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇದ್ರು, ಇವತ್ತಿನ ದಿವಸ ಅವರು ಬಿ ಜೆ ಪಿ ಅವರಿಗೆ ಕಾಂಗ್ರೆಸ್ ಪಕ್ಷ ಕೊಡುವಂಥ ಯೋಜನೆಗಳ ಬಗ್ಗೆ ಅಸಮಾಧಾನ ಇರೋದ್ರಿಂದ ಅವರು ಈ ಒಂದು ಸಿದ್ದರಾಮಯ್ಯವ್ರ ಬಗ್ಗೆ ಅವಹೇಳನ ಮಾಡ್ತಾ ಇದ್ದಾರೆ. ಅದೇ ರೀತಿ ಕುಮಾರಸ್ವಾಮಿ ಅವರು, ಶಶಿಕಲ ಜೊಲ್ಲೆ ಅವರೆಲ್ಲ ಯಾವ ರೀತಿ ಇದು ಮಾಡಿದ್ರು ಅದಕ್ಕೆ ಯಾವುದನ್ನು ಆ್ಯಕ್ಷನ್ ತೊಗೊಳ್ಳಲಿಲ್ಲ. ಕುಮಾರಸ್ವಾಮಿ ಅವರು ಬಿ ಜೆ ಪಿಯ ಮಡದಿ ಅಂತಂದೇಳಿ ಈ ಒಂದು ನಿಮ್ಮ ಪ್ರೆಸ್ ಮೂಲಕ ನಾನು ತಿಳಿಹೇಳಲು ಬಯಸ್ತೇನೆ. ಏನು ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಏನು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ? ಇದೊಂದು ಖಂಡನೀಯವಾದ ಒಂದು ಪ್ರತಿಕ್ರಿಯೆ. ಯಾಕಂತಂದ್ರೆ ನಿರಾಣಿಯವರ ಜಾಹೀರಾತು ಅಕ್ರಮ ನಡೆದಿದೆ, ಅದ್ರ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ರಿ ಅಂದರೆ 2 ವರ್ಷ ಆಯಿತು, ಅದನ್ನು ಅಲ್ಲೇ ಬಿಟ್ಟಿದ್ದಾರೆ ರಾಜ್ಯಪಾಲರು. ಆನಂತರ ಮೊಟ್ಟೆಕಳ್ಳಿ ಶಶಿಕಲಾ ಜೊಲ್ಲೆ ಅವ್ರ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ರಿ ಅಂದರೆ ಅದನ್ನು ಅಲ್ಲೇ ಚೆಲ್ಲಿದ್ದಾರೆ, ಕಸದ ಬುಟ್ಟಿ ಒಳಗೆ ಹಾಕಿದ್ದಾರೆ. ಬಿ ಜೆ ಪಿಯ ಎಷ್ಟು ಹಗರಣಗಳ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ರಿ ಅಂತ ಹೇಳಿ ಎಲ್ಲರೂ ಪ್ರೈವೇಟ್ ಪಿ ಸಿ ಎಷ್ಟೋ ಜನ ಮಾಡಿದ್ರು ಕೂಡ ಅದಕ್ಕೆ ಯಾಕೆ ಅನುಮತಿಯನ್ನು ಕೊಟ್ಟಿಲ್ಲ? ಸಿದ್ದರಾಮಯ್ಯ ಅವ್ರದ್ದು ಒಂದು ಪ್ರಕರಣವೇ ಅಲ್ಲ, ಅದು ಮುಚ್ಚೋದಂಥ ಪ್ರಕರಣ ಅದು. ಈ ಒಂದು ಪ್ರಕರಣದ ಈಗಾಗಲೇ ತನಿಖಾ ಆಯೋಗ ಅದನ್ನು ತನಿಖೆ ಮಾಡ್ತಾ ಇದೆ ಅಂದರೆ ಆ ತನಿಖಾ ವರದಿ ಬಂದ ನಂತರ ಅದರ ಆ ತನಿಖೆ ಆಧರಿಸಿ ನೀವು ಅದನ್ನು ಪ್ರಾಸಿಕ್ಯೂಷನ್ ಕೊಡಬೇಕೋ ಬೇಡೋ ಅಂಥೇಳಿ ತಾವು ಅದನ್ನು ಇದನ್ನು ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕಾಗಿತ್ತು. ಏಕಾಏಕಿ ನೀಡಿದಂಥ ತಮ್ಮ ಪ್ರಾಸಿಕ್ಯೂಷನ್ ಅನುಮತಿ ಇದು ಕಾನೂನು ಬಾಹಿರ. ಈಗೇನೈತಿ, ಕೇಂದ್ರ ಸರ್ಕಾರದವ್ರಿಗೆ ಕರ್ನಾಟಕದಾಗ ನಾವು ಸಾಕಷ್ಟು ಬಲಿಷ್ಠವಾಗಿ ಬೆಳೆದಿದ್ದೀವಿ, ನಮ್ಮ ಗ್ಯಾರಂಟಿಗಳೆಲ್ಲ ಚೆನ್ನಾಗಿ ಜನರ ಕೈ ತಲುಪ್ತಾ ಇದ್ದಾವೆ. ಹೇಗಾದರೂ ಮಾಡಿ ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದೊಂದು ಪ್ರಾಸಿಕ್ಯೂಷನ್ ಅಂಥೇಳಿ ಒಂದು ಕೊಡುವಂಥ ಒಂದು ನಿರ್ಧಾರ ಮಾಡಿ ನಮ್ಮನ್ನು ಏನು ಧೃತಿಗೆಡುವಂಥ ಒಂದು ಪ್ರಯತ್ನ ಧೃತಿಗೆಡಿಸುವಂಥ ಪ್ರಯತ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದ್ಯಾವುದೂ ಆಗುವುದಿಲ್ಲ. ಸಿದ್ದರಾಮಯ್ಯನವರು ಗಟ್ಟಿ, ಸಿದ್ದರಾಮಯ್ಯನವರು ಅಣ್ಣರಾಮಯ್ಯನವರು, ಆಮೇಲೆ ಏನು ಎಸ್ ಆರ್ ಬೊಮ್ಮಾಯಿ ಪ್ರಕರಣದಲ್ಲಿ ಏನು ಸುಪ್ರೀಂ ಕೋರ್ಟ್ನವರು ರಾಜ್ಯಭವನವನ್ನೇ ಚಿಮಾರಿ ಹಾಕಿದಂಥ ಪ್ರಕರಣವನ್ನು ಇವತ್ತು ನಮ್ಮ ದೇಶದಲ್ಲಿ ನೋಡಿದ್ದೀವಿ. ಅದೇ ರೀತಿ ರಾಜ್ಯಪಾಲರ ಈ ನಡೆಯನ್ನು ಕೂಡ ಮುಂದೆ ನಾವು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ. ಇದು ಕೂಡ ರಾಜ್ಯಪಾಲರಿಗೆ ಒಂದು ನಾಳೆ ನಮ್ಮ ಕಾನೂನು ವಿಶ್ವಾಸದ ಈ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಹೈಕೋರ್ಟ್ ರದ್ದುಪಡಿಸುತ್ತೆ ಅಂತೇಳಿ ನನಗೆ ವಿಶ್ವಾಸದ. ಜನರ ಬೆಂಬಲದಿಂದ ಆರಿಸಿ ಬಂದಂಥ ಸರ್ಕಾರಗಳನ್ನು ಹಿಂದಿನ ಬಾಕ್ಲದಿಂದ ಅಥವಾ ಕುತಂತ್ರಗಳಿಂದ ತೆಗೆಯುವಂಥ ಒಂದು ಷಡ್ಯಂತ್ರ ಬಿ ಜೆ ಪಿ ಸರ್ಕಾರ ಯಾವಾಗಲೂ ಮಾಡ್ತಾ ಬಂದಿದೆ. ನೇರವಾಗಿ ಅಧಿಕಾರಕ್ಕೆ ಬರಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಅದು ಮಹಾರಾಷ್ಟ್ರದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಾಗಿರ್ಬೋದು, ಅವರ ಹಿಂದಿನ ಬಾಕಲದಿಂದ
ನಮ್ಮ ಒಳಗೇನೆ ಒಡಕನ್ನು ಉಂಟು ಮಾಡಿ ವಿಷಾಂತರವಾಗಿರ್ತಕ್ಕಂಥ ವಿಷಯಗಳನ್ನು ಕೈಗೆತ್ಕೊಂಡು ಕೇಜ್ರಿವಾಲ್ ಅಂತ ಒಬ್ಬ ಆಪನ ನಾಯಕ, ಸ್ವತಃ ಒಂದು ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಒಬ್ಬ ನಾಯಕ, ಯಾವಾಗ ಅವ ಪಂಜಾಬ್ನಲ್ಲಿ ಹೆಚ್ಚಿನ ಬಹುಮತವನ್ನು ಪಡೀತು ಆಪು, ಅವರು ಕೇಜ್ರಿವಾಲ್ ಅವ್ರನ್ನ ನಾವು ಹೀಗೆ ಬಿಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಕೇವಲ ಒಂದು ಮಾಮೂಲಿಯಾಗಿರ್ತಕ್ಕಂಥ ಒಂದು ಎಕ್ಸೈಸ್ ಕೇಸ್ನಲ್ಲಿ ಅವ್ರನ್ನ ತೊಳಕು ಹಾಕಿ ಅವ್ರ ಮೇಲೆ ಜೈಲನ್ನು ಹಾಕಿ ಅರೆಸ್ಟನ್ನು ಮಾಡಿ ಜೈಲಿಗೆ ಹಾಕಿ ಸರ್ಕಾರವನ್ನು ಅಭದ್ರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಇದು ಅವರ ಇರ್ತಕ್ಕಂಥ ಒಂದು ಅಭ್ಯಾಸ. ಇವತ್ತು ಆ ಪ್ರಯೋಗವನ್ನು ನಮ್ಮ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಕರ್ನಾಟಕದ ಜನತೆ ಈ ದೇಶದ ಭವಿಷ್ಯವನ್ನು ಬರೆಯುವಂಥ ಜನತೆ, ಇಂಥ ಕುತಂತ್ರಗಳಿಗೆ ಅಂಜುವಂಥವ್ರು ಯಾರೂ ಇಲ್ಲ. ಸಿದ್ದರಾಮಯ್ಯನವರು ತಮ್ಮ ಸುದೀರ್ಘವಾಗಿ ಇರುವಂಥ ರಾಜಕೀಯ ಒಂದು ಅನುಭವದಲ್ಲಿ ಎಂದಿಗೂ ಕೂಡ ಎಲ್ಲಿಯೂ ಕೂಡ ಒಂದು ಹಗರಣದಲ್ಲಾಗಲಿ ಅಥವಾ ಯಾವುದಾದ್ರೂ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಸಿಕ್ಕೊಂಡಂಥವರಲ್ಲ. ಅವರು ನೇರ ನುಡಿ ಸ್ಪಷ್ಟವಾಗಿ ಮತ್ತು ಸಚ್ಚಾರಿತ್ರವಾಗಿ ಇರತಕ್ಕಂಥ ಒಬ್ಬ ವ್ಯಕ್ತಿ, ವಿಶೇಷವಾಗಿ ಹಿಂದುಳಿದ ವರ್ಗದಿಂದ ಬಂದು ತನ್ನ ಸ್ವಂತ ಶಕ್ತಿ ಮೇಲೆ ಬೆಳೆದು ನಿಂತಹ ಒಬ್ಬ ವ್ಯಕ್ತಿ. ಅದು ಅವ್ರಿಗೆ ಸಹನ ಆಗ್ತಾ ಇಲ್ಲ. ಹೀಗಾಗಿ ಒಂದು ನೆಪವನ್ನು ಮಾಡಿಕೊಂಡು ಇವತ್ತು ಅವ್ರ ಮೇಲೆ ನ್ಯಾಯಾಂಗದ ಒಂದು ತೀರ್ಪಿಗೆ ಇನ್ನೂ ಕಾದಿಡ್ಸಂಥ ಸಂದರ್ಭದಲ್ಲಿ ಕೂಡ ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಯಾರದೋ ಒಂದು ಅರ್ಜಿ ಮೇಲೆ ಪ್ರಾಸಿಕ್ಯೂಷನ್ಗೆ ಅವರು ಒಪ್ಪಿಗೆಯನ್ನು ಕೊಡ್ತಾರಂತಂದರೆ ಇದು ಷಡ್ಯಂತ್ರ ಅಲ್ಲದೆ ಮತ್ತೇನು? ಅವ್ರಿಗೆ ಭಯ ಬಂದಿದೆ. ಈಗ ಅವ್ರು ಮಾಡಿರತಕ್ಕಂಥ ಹಗರಣಗಳು ಇವತ್ತು ಬಯಲಿಗೆ ತರ್ತಾರಪ್ಪ ಇವರು ಅನ್ನುವಂಥದ್ದಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಲ್ರಿ, ಮಕ್ಕಳಿಗೆ ಕೊಡು ತತ್ತಿಯಲ್ಲಿ ಕೂಡ ಒಂದು ಹಗರಣ ಮಾಡಿದರು, ಮತ್ತು ಇದಕ್ಕಿಂತ ನಾಚಿಕೆಟ್ಟು ಕೆಲಸ ಏನು ಬೇಕ್ರಿ? ಆಧಾರರಹಿತವಾದಂತಹ ಈ ಮೂಢ ವಿಚಾರದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡಬಾರ್ದಂತೇಳಿ ಉಪಮುಖ್ಯಮಂತ್ರಿಗಳ ಒಂದು ಸಂಪುಟ ಏನು ಸಂಪುಟದಲ್ಲಿ ನಿರ್ಣಯ ಮಾಡಿ ಅದಕ್ಕೆ ಸಂಪೂರ್ಣವಾದಂಥ ವಿವರಣೆ ಮತ್ತು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡಿದರು ಕೂಡ ಇವತ್ತೆಲ್ಲೋ ಒಂದು ಕಡೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಎಲ್ಲೋ ಒಂದು ಕಡೆ ಅವರ ಒಂದು ಒತ್ತಡಕ್ಕೆ ಮಣಿದು ಇವತ್ತು ವಿನಃಕಾರಣ ಎಲ್ಲೋ ಒಂದು ಕಡೆ ನಮ್ಮ ಮುಖ್ಯಮಂತ್ರಿಗೆ ಕಳಂಕ ತರುವಂಥ ರೀತಿಯಲ್ಲಿ ಈ ಪ್ರಾಸಿಕ್ಯೂಷನ್ಗೆ ಏನೋ ಅವಕಾಶ ಕೊಟ್ಟಿದ್ದಾರೆ. ಇದನ್ನು ಖಂಡಿತವಾಗಿ ನಾವು ಖಂಡಿಸಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾವು ಹೋರಾಟ ಮಾಡ್ತೀವಿ. ಜೊತೆಗೆ ನಮಗೆ ಖಂಡಿತವಾಗಿ ಕೂಡ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನ್ ಹೆಡ್ ಅವರಿಂದ ಬಹಳ ನಿರೀಕ್ಷೆ ಇಟ್ಟಿದ್ವಿ ನಾವು. ಎಲ್ಲರಿಗೂ ಯಾವುದೇ ಪಕ್ಷ ಇರೋದಿಲ್ಲ, ಅವರಿಗೆ ಖಂಡಿತವಾಗಿ ನಮಗೆ ನ್ಯಾಯ ಸಿಗ್ತದೆ ಅಂತನ್ನುವಂಥದ್ದು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ಅವರು ಆ ನಿರೀಕ್ಷೆ ಹುಸಿಗೊಳಿಸಿ ಇವತ್ತೆಲ್ಲೋ ಒಂದು ಕಡೆ ರಾಜಕೀಯ ಒಂದು ಪ್ರೇರಿತವಾದಂಥ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಬಹುಶಃ ನಾನು ಹೇಳ್ತೀನಿ, ಯಾರೋ ಒಬ್ಬರು ಹಾದಿ ಬೀದಿಯಲ್ಲಿ ಹೋಗುವಂಥವ್ರು ಒಂದು ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಗೆ ಒಂದು ಪತ್ರ ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ ಅವತ್ತಿಂದ ಅವತ್ತೇ ಅವರು ನೋಟಿಸ್ ಇಶ್ಯೂ ಮಾಡ್ತಾರೆ. ಅದೇ ಬೇರೆ ವಿಚಾರದಲ್ಲಿ ಇವತ್ತು ನಿರಾಣಿ ಅವ್ರದ್ದಿರ್ಬೋದು, ಶಶಿಕಲಾ ಜೊಲ್ಲೆ ಅವ್ರದ್ದಿರ ಆಯಿತು, ಆ ಕೇಸ್ಗಳು ಫೈಲೆಲ್ಲ ಧೂಳು ಹಿಡಿದವೆ. ಆದರೆ ಇನ್ನೂ ಮಟ್ಟನು ಆ ಕೇಸನ್ನು ಯಾವುದೂ ಕೂಡ ಅವರು ಅದನ್ನು ತೆಗೆದುಕೊಳ್ಳೇ ಇಲ್ಲ ಪ್ರಾಸಿಕ್ಯೂಷನ್ಗೆ. ಅದು ಬಿಟ್ಟು ಕುಮಾರಸ್ವಾಮಿ ಅವ್ರದ್ದು ಸ್ವತಃ ಲೋಕಾಯುಕ್ತನೇ ಅವರೇ ಇನಿಷಿಯೇಟ್ ಮಾಡಿ ಇಲ್ಲ ಇದನ್ನು ನೀವು ಲೋಕಾಯುಕ್ತಕ್ಕೆ ಲೋಕಾಯುಕ್ತದಿಂದ ನೀವು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕಂತೇಳಿ ಅವ್ರು ಕೇಳಿಕೊಂಡಾಗ ಅದನ್ನೂ ತೆಗೆದುಕೊಳ್ಳೋದಿಲ್ಲ, ಅದನ್ನೂ ಕೊಡೋದಿಲ್ಲ ರಾಜ್ಯಪಾಲರು. ಇದರ ಅರ್ಥ ಭಾಳ ಸ್ಪಷ್ಟವಾಗಿ ಕಾಣ್ತದೆ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಭಾಳ ಒಳ್ಳೆಯ ಆಡಳಿತ ಕೊಡ್ತಾ ಇದೆ, ಭಾಳ ಜನಪ್ರಿಯವಾದಂಥ ಏನು ಸ್ಕೀಮ್ಗಳನ್ನು ಕೊಡೋದ್ರ ಮೂಲಕ ದಿನದಿಂದ ದಿನಕ್ಕೆ ಜನಪ್ರಿಯತೆಯನ್ನು ಪಡಿತಾ ಇದೆ. ಹೇಗಾದರೂ ಮಾಡಿ ಕುದುರೆ ವ್ಯಾಪಾರ ಮಾಡೋಣ ಅಂತಂದರೆ ಯಾರೂ ಶಾಸಕರು ಬರಲಿಕ್ಕೆ ರೆಡಿ ಇಲ್ಲ ಅವರಿಗೆ. BJP ಕೈಗುಂಬಿಯಾಗಿ ನಮ್ಮ ಜನನಾಯಕ ಬಡೂರು ಬಂದು ಸಿದ್ದರಾಮಯ್ಯ ಅವರಿಗೆ ಮ್ಯಾಗೆ ಪ್ರಾಸಿಕ್ಯೂಷನ್ ನಡೆಸಿಕ್ಕೆ ಅನುಮತಿ ಕೊಟ್ಟಿದ್ದಕ್ಕೆ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯದಂತೆ ಬಿದಿಗಿಳಿದು ಹೋರಾಟ ಮಾಡ್ತಾಯಿವಿ. ಇದೇ ಥರ ಏನಾರು ಸಿದ್ದರಾಮಯ್ಯಗೆ ಮುಟ್ಟಿದರೆ ರಾಜ್ಯದಲ್ಲಿ ಬೆಂಕಿ ಹತ್ತೋದು ಕರೆ ಅಂಥೇಳಿ ನಾನು ಬಯಸ್ತೇನೆ. ನರೇಂದ್ರ ಮೋದಿಯವ್ರ ನೇತೃತ್ವ ಸರ್ಕಾರ ಏನು ನಮ್ಮ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದೆ ಅವತ್ತಿನಿಂದ ಇವತ್ತಿನವರೆಗೆ ಪ್ರತಿಯೊಂದು ರಾಜ್ಯದಲ್ಲಿ ಹಿಂಬಾಲಿಗಿಲಿಂದ ಅಧಿಕಾರ ತಗೋಬೇಕು ಅನ್ನುವಂಥ ಒಂದು ಹುಣ್ಣಾರದಲ್ಲಿರುವಂಥ ಏನು ನರೇಂದ್ರ ಮೋದಿಯವರಿದ್ದರು ಅವತ್ತು ಕರ್ನಾಟಕದ ಏನು ಇವತ್ತು ಗೆಹ್ಲೋಟ್ ಅವರ ಮುಖಾಂತರ ರಾಜ್ಯಪಾಲರ ಮುಖಾಂತರ ರಾಜ್ಯಪಾಲರ ಕಚೇರಿ ಇವತ್ತು BJP ಒಂದು
ಕಂಗೊಂಬೆ ಥರ ಆಟ ಆಡ್ತಾ ಇದೆ. ಇವತ್ತು ರಾಜ್ಯಪಾಲ್ ಏನಾದರೂ ಪ್ರಾಸಿಕ್ಯೂಷನ್ ಇಂಪ್ಲಿಮೆಂಟ್ ಮಾಡ್ಯಾರ ಅಂದ್ರೆ ಅದಕ್ಕೆ ಕಾರಣನೇ ನರೇಂದ್ರ ಮೋದಿಯವರು ಮತ್ತು ಪ್ರಹ್ಲಾದ್ ಜೋಶಿ ಎಚ್ ಕೆ ಮತ್ತು ಕುಮಾರಸ್ವಾಮಿ ಅವ್ರ ನೇತೃತ್ವದಲ್ಲಿ ಇದಾದಂಥ ಒಂದು ಸಕ್ಷಿತ ಆದಂಥ ಮೀಟಿಂಗಲ್ಲಿ ಟರಾ ಪಾಸ್ ಆಗಿತ್ತು. ಅದರ ಮುಖಾಂತರ ಪ್ರಾಸಿಕ್ಯೂಷನ್ ಇವತ್ತು ಆದೇಶ ಆಗಿದೆ. ಇವತ್ತು ಏನಾದರೂ ಈ ಪ್ರಾಸಿಕ್ಯೂಷನ್ ಹಿಂಪಡೆದಿದ್ರೆ ಇಡೀ ರಾಜ್ಯಾದ್ಯಂತ ಅಹಿಂದ ವರ್ಗ ಮತ್ತು ಕುರುಬ ಸಮಾಜದವರು ಮುಂದಿನ ತಿಂಗಳ ಕನಿಷ್ಠ ಒಂದು 18-20 ಲಕ್ಷ ಜನ ಸೇರಿ ಬೆಂಗಳೂರಿಗೆ ರಾಜಭವನಕ್ಕೆ ಮುತ್ತಿಗೆ ಹಾಕಬೇಕಂತ ನೀವು ಆಗಾಗಲೇ ನಾವು ತೀರ್ಮಾನ ತಗೊಂಡೇವೆ. ಮುಂದಿನ ವಾರದಲ್ಲಿ ಹೋಗುವಂಥ ಡೇಟನ್ನು ಕೂಡ ಸದ್ಯದರಲ್ಲಿ ನಿಗದಿಪಡಿಸ್ತೇವೆ. ಆ ರಾಜ್ಯಪಾಲರು ಈ ಉಗ್ರಾದಂಥ ಹೋರಾಟ ಆಗಬಾರ್ದಂತ ಹೇಳಿದ್ರೆ ಅವರು ಪ್ರಾಸಿಕ್ಯೂಷನನ್ನು ಹಿಂಪಡಿಬೇಕು, ಇಲ್ಲಾಂದರೆ ಉಗ್ರಾದಂಥ ಹೋರಾಟ ಅನಿವಾರ್ಯ ಆಗ್ತದೆ ಅಂತ ತಮ್ಮ ಮಾಧ್ಯಮ ಮುಖಾಂತರ ಹೇಳಿಕೆ ಇಚ್ಛಪಡ್ತೇವೆ. ನಾಯಕ ಮತ್ತು ಮಾಸ್ ಲೀಡರ್, ಈ ರಾಜ್ಯವನ್ನು ಪ್ರತಿನಿಧಿಸತಕ್ಕಂಥ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಇವತ್ತು ಬಿಜೆಪಿಯ ಕೇಂದ್ರ ಮತ್ತು ರಾಜ್ಯದಲ್ಲಿರುವಂಥ ಬಿಜೆಪಿ ಶಾಸಕರು ಮತ್ತು ಲೋಕಸಭಾ ಸದಸ್ಯರುಗಳು ಎಲ್ಲರೂ ಸೇರಿ ಸಿದ್ದರಾಮಯ್ಯನವರ ಮೇಲೆ ಒಂದು ಗೂಬೆ ಕುಂದಿರಿಸುವಂಥ, ಕೆಲಸಕ್ಕೆ ಬಾರದೇ ಇರುವಂಥ ಒಂದು ಸಣ್ಣ ಪಿಟಿ ಕೇಸನ್ನು ಆಧಾರವಾಗಿಟ್ಕೊಂಡು ರಾಜ್ಯಪಾಲರ ಹುದ್ದೆಯನ್ನು ಅವರು ದುರುಪಯೋಗ ಪಡಿಸಿಕೊಳ್ಳೋದ್ರ ಮೂಲಕ ಇವತ್ತು ಸಿದ್ದರಾಮಯ್ಯ ಸಾಹೇಬರ ಮೇಲೆ ಒಂದು ಆರೋಪವನ್ನು ಮಾಡೋದ್ರ ಮೂಲಕ ಅವರಿಗೆ ಕಾನೂನಾತ್ಮಕವಾದಂಥ ನಿರ್ದೇಶನಗಳನ್ನು ನೀಡ್ತಾ ಇದ್ದಾರೆ. ಇದನ್ನು ಇಡೀ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷ ವಿರೋಧಿಸ್ತದೆ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇತ್ತ ದಿವಸ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಮೇಲೆ ಏನು ಒಂದು ಅಪವಾದನ ಮಾಡಿದ್ದಾರೆ ಇದು ಎಲ್ಲರಿಗೂ ಗೊತ್ತಿದೆ. ಇದು ರಾಜಕೀಯ ಅಂಥೇಳಿ ಅವರು ಯಾವ ಥರ ಇದ್ದಾರೆ ಏನಿದೆ ಎಲ್ಲರಿಗೂ ಗೊತ್ತಿದೆ. ಅವ್ರು ಏನು ಮಾಡಿದ್ರು ಅವ್ರು ಏನು ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡಲಿಕ್ಕೆ ಅವ್ರ ಕಡೆಯಿಂದ ಆಗೋದಿಲ್ಲ. ಅಮಿತ್ ಶಾ ಅವರಾಗಲಿ ಮತ್ತು ಮೋದಿಯವರಾಗಲಿ ಅವ್ರ ಸರ್ಕಾರ ಯಾರಿದ್ರೂ ಸಿದ್ದರಾಮಯ್ಯವರನ್ನು ಮಾತ್ರ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ನಾಳೆನೂ ಇನ್ನು ಮುಂದೂ ಅವರ ಕಂಟಿನ್ಯೂ ಮುಖ್ಯಮಂತ್ರಿಯಾಗೆ ಮುಂದುವರಿತಾರಂತೇಳಿ ನಾನು ಹೇಳ್ತೀನಿ.